ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರುತ್ತೆ ಇಲ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮ್ ಏನು ಈ ವರ್ಷ ಮೂರು ಸಲ ಮಾಡ್ತಾ ಇರಾ ಹಾಗಾದರೆ ಕೆ ಸಿ ಟಿ ಎಕ್ಸಾಮ್ ಏನಾದರೂ ಮೂರು ಸಲ ಇರುತ್ತಾ ಅಪ್ಲಿಕೇಶನ್ಸ್ ಯಾವಾಗ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಸಾಕಷ್ಟು ಒಂದು ಇರುತ್ತೆ ಕೆ ಸಿ ಟಿ ಎಕ್ಸಾಮ್ ರಿಲೇಟೆಡು ಅದ್ರ ಬಗ್ಗೆ ಈ ಒಂದು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೋ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಕೆ ಸಿ ಟಿ ಎಕ್ಸಾಮ್ ಡೇಟ್ಸ್ ಯೂಶ್ವಲಿ ಏನಾಗುತ್ತೆ ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಾದ್ಮೇಲೆ ಒಂದು ತರ್ಟಿ ಡೇಸ್ ಟೈಮ್ನ ಕೊಡ್ತಿದ್ರು ಆಮೇಲೆ ನಿಮಗೆ ಒಂದು ಕೆ ಸಿ ಟಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿತ್ತು ಆದರೆ ಈ ವರ್ಷ ಏನಾಗುತ್ತೆ ಅನ್ನೋದನ್ನ ನೀವು ಕಾಯ್ದು ನೋಡಬೇಕಾಗತ್ತೆ ಯಾಕೆ ಅಂದ್ರೆ ಇಲ್ಲಿ ಕೆ ಎಕ್ಸಾಮ್ ನಡೆಸಬೇಕು ಆಮೇಲೆ ರಿಸಲ್ಟ್ ಕೊಡಬೇಕು ಕೌನ್ಸಿಲಿಂಗ್ ಮಾಡಬೇಕು ಈ ಒಂದು ಪ್ರೋಸೆಸ್ಗೆ ಐದು ತಿಂಗಳು ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಿಮಗೆ ಮೂರು ಎಕ್ಸಾಮ್ ಆಗೋವರೆಗೂ ಕೂಡ ಕಾಯೋ ಡೌಟು ಒಂದು ಸೆಕೆಂಡ್ ಪಿ ಸಿ ಎಕ್ಸಾಮ್ ಫಸ್ಟಲ್ಲಿ ಬರುತ್ತಾರಲ್ಲ ಅದು ಮೇಲೆ ಒಂದು ತರ್ಟಿ ಡೇಸ್ ಆಗಿದ ತಕ್ಷಣ ನಿಮಗೆ ಕೆ ಸಿ ಟಿ ಎಕ್ಸಾಮ್ ಇರ್ಬೋದು ಮತ್ತೆ ರಿಸಲ್ಟ್ ಏನಾಗುತ್ತೆ ಅಂದರೆ ಕೆಇ ಸಿ ಟಿ ಎಕ್ಸಾಮ್ ಬರ್ದಾದ್ಮೇಲೆ ಒಂದು ತರ್ಟಿ ಡೇಸ್ ಟೈಮ್ ತಗೋತಾರೆ ಇದೆಲ್ಲ ವ್ಯಾಲ್ಯೇಟ್ ಮಾಡಕ್ಕೆ ಮೇಲೆ ನಿಮಗೆ ಕೆ ಇ ಸಿ ಟಿ ರಿಸಲ್ಟ್ ಬರುತ್ತೆ ಮೇಯ್ನಾಗಿ ಆಗಿ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂತ ನೀವು ಕಾಮನ್ ಆಗಿ ಕೇಳೋಕ ಹೇಳ್ತೀರಾ ಇಲ್ಲಿ ಅಪ್ಲಿಕೇಶನ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಜನವರಿ ಮಂತು ಅಥವಾ ಫೆಬ್ರವರಿ ಮಂತಲ್ಲಿ ಅಲ್ಲಿ ಲೋಪನ್ ಆಗುತ್ತೆ ಆವಾಗ ನೀವು ಬೇಕು ಅಂದರೆ ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ ಯಾರ್ಯಾರು ಸಿ ಇ ಟಿ ಎಕ್ಸಾಮ್ನ ಬರೀಬೇಕು ಅಂತ ಇದ್ದೀರಾ ಇಂಜಿನಿಯರಿಂಗ್ ಫಾರ್ಮಸಿ ಮತ್ತು ಬಿ ಎಸ್ ಸಿ ಅಗ್ರಿಕಲ್ಚರ್ ಒಂದು ಕೋರ್ಸ್ಗಳಿಗೆ ಸೇರ್ಕೋಬೇಕು ಅಂತ ಇರಲ್ಲ ನೀವು ಒಂದು ಕೆ ಸಿ ಟಿ ಎಕ್ಸಾಮ್ನ ವರಿಬೇಕು ನೀವೇನಾದರೂ ಮೆಡಿಕಲ್ ಡೆಂಟಲ್ಗೆ ಹೋಗ್ತೀರಾ ಅಂದರೆ ನೀವು ನೀಟ್ ಎಕ್ಸಾಮ್ನ ಬರೀಬೇಕಾಗಿರುತ್ತೆ ಮತ್ತು ನೀವು ಅಪ್ಲಿಕೇಶನ್ ಬಂದಾಗ ಏನಾದರೂ ನೋಟಿಫಿಕೇಶನ್ ನಿಮಗೆಲ್ಲ ಬೇಕಂದರೆ ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಗ್ಯುಲರ್ಗೆ ಕೆ ಸಿ ಟಿ ಅಪ್ಡೇಟ್ಸ್ ಕೊಡ್ಕೊಳ್ಳಿ ಮತ್ತು ನಿಮಗೆ ಕೆ ಸಿ ಟಿ ಅಪ್ಲಿಕೇಶನ್ ಓಪನ್ ಆದಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಕೂಡ ಇದೇ ಚಾನಲ್ ವೀಡಿಯೋ ಬರುತ್ತೆ Tá?